Hi everyone, welcome back. You know the Idra Student Solution channel and Gustavata Swagata Rishan Kardarge big shocking of the Kravandidara Mania Sachivaru Ahara Matu Nagarika Sarava the Sachavarada KH Muniapavaro announcement Pramadidara Yen important update Yarige Shak Dutalagi Rescotvi channel gay subscribe and subscribe agi video stada like Navadi. ಹದಿನಾಲ್ಕು ಲಕ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ಲಕ್ಷ ಅನರ್ಹ ರೇಷನ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಅನರ್ಹ ಅಂದ್ರೆ ಅವರು ಅರ್ಹತೆ ಇಲ್ಲ ಅಂತ ಅವರಿಗೆ ಅಂತವರಿಗೆ ರೇಷನ್ ಕಾರ್ಡ್ ಕೂಡ ರದ್ದು ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. 14 ಲಕ್ಷ ಅನರ್ಹ ಪಡೆದರ ಚೀಟಿ ಅನ್ನು ಗುರುತಿಸಲಾಗಿದೆ ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ. ಅನರ್ಹರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದು ಅಂದ್ರೆ ಅನರ್ಹ ಯಾರಿದ್ದಾರೆ ಎಲಿಜಿಬಲ್ ಇಲ್ಲ ಅಂತವರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ, ಸರ್ಕಾರ ಸೌಲಭ್ಯ ಕೂಡ ಪಡಿತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಸುಮಾರು 14 ಲಕ್ಷ ಅನರ್ಹ ರೇಷನ್ ಕಾರ್ಡ್ ಅನ್ನು ಗುರುತಿಸಿದ್ದೀವಿ ಅಂತ ಹೇಳಿದ್ದಾರೆ. ಮಾತನಾಡಿದ್ದಾರೆ 13.87 ಲಕ್ಷ ಅನರ್ಹ ಕಾರ್ಡ್ ಗಳನ್ನು ಗುರುತಿಸಿದೀವಿ, ಅದರಲ್ಲಿ 3.46 ಲಕ್ಷ ರದ್ದ ಮಾಡಿದೀವಿ. ಸರ್ಕಾರಿ ನೌಕರರದ್ದು ಕೂಡ 2900 ಇದೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರದ್ದು 2900 ರದ್ದು ಮಾಡಿದ್ದಾರೆ. ಅನರ್ಹರದ್ದು ಗುರುತಿಸಿದ್ದಾರೆ, ಅದರಲ್ಲಿ 3000 ಚಿಲ್ಲರೆ ರದ್ದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟು 1.51 ಕೋಟಿ ಕುಟುಂಬಗಳಿಗೆ ಪಡಿತರ ಚೀಟಿ ಇದೆ. 4.35 ಕೋಟಿ ಫಲಾನುಭವಿಗಳು ಇದ್ದಾರೆ. 6 ತಿಂಗಳೊಳಗೆ ಯಾರು ನೀವು ಪಡಿತರ ಚೀಟಿ ರೇಷನ್ ತಗೊಂಡಿಲ್ಲ ಅಂತವರಿಗೆ 1 ವರ್ಷದೊಳಗೆ DBT ಪಡೋದಿಲ್ಲ. ಅದೇ ರೀತಿ ಹೆಚ್ಚು ಆದಾಯ ಇರೋರಿಗೆ ಅನರ್ಹ ಪಡಿತರ ಚೀಟಿಯ ಸಂಖ್ಯೆ 20ಕ್ಕೆ ಏರಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೀನ್ಸ್ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಯಾವ ರೀತಿ ರದ್ದು ಮಾಡ್ತಾರೆ ಗೊತ್ತಿಲ್ಲ. ಮದುವೆಗಳಲ್ಲಿ ಅದ್ರ ಹೆಚ್ಚು ಕಡೆ ಪೋಲ್ ಆಗೋದನ್ನ ತಪ್ಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ಓಕೆ. ಈಗ ಮೇನ್ ಆಗಿ ಹೇಳ್ತಾ ಇರೋದು ಬರೋಬ್ಬರಿ 1.35 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ನೋಡೋದಾದ್ರೆ 4.25 ಕೋಟಿ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 90% ಎಲ್ಲ ಬಡವರೇ ಅಂತ ಹೇಳ್ತಾ ಇದ್ದಾರೆ. 6 ಕೋಟಿ ಜನಸಂಖ್ಯೆಯಲ್ಲಿ 4.25 ಕೋಟಿ ಜನಕ್ಕೆ ರೇಷನ್ ಕಾರ್ಡ್ ಇದೆ ಅಂದ್ರೆ ಬಡವರಲ್ಲಿ ಅದನ್ನ ಹೇಗೆ ಅನಲೈಸ್ ಮಾಡ್ತಾರೆ, ಹೇಗೆ ಪೋಲ್ ಆಗುತ್ತೆ, ಯಾರಿಗೆ ಅವ್ರು ಬರಬೇಕು ಯಾರಿಗೆ ಬರಬಾರ್ದು, ಇದನ್ನೆಲ್ಲ ಸರ್ಕಾರ ಡಿಸೈಡ್ ಮಾಡ್ಬೇಕು. ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬೋದು ಅಂತ ಸರ್ಕಾರಿ ನೌಕರನ ಹಿಡಿದಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾರಿಗೆ ಜಮೀನ್ ಜಾಸ್ತಿ ಇದೆ, ಕೆಲವೊಬ್ರು ಈ ಹಿಂದೆ ನೀವು ಹೇಳ್ತಾ ಇದ್ರು ಕಾರ್ ಇದ್ದವ್ರು ರದ್ದು ಮಾಡ್ತೀವಿ ಅಂತ, ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಸಮಸ್ಯೆ ಆಗೋ ದೊಡ್ಡ ಇಶ್ಯೂ ಆಗುತ್ತೆ. ಸದ್ಯಕ್ಕೆ ರೀತಿ ಡಿಸಿಷನ್ ಬಂದಿದೆ. ನೆಕ್ಸ್ಟ್ ಅಂದ್ರೆ ಮುಂದೆ ಏನಾದ್ರೂ ಬದಲಾವಣೆ ಆದ್ರೆ ನಾವು ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ಪೆಂಡಿಂಗ್ ಇದೆ, ಈ ರೀತಿ ರದ್ದು ಮಾಡಿದ್ದಾರೆ. ಮುಂದೆ ಕೂಡ ಮಾಡ್ತೀವಿ, 20 ಲಕ್ಷ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನಾವು ಸುಲಭ ಇಲ್ಲ, ನೋಡೋಣ, ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋ ಥ್ಯಾಂಕ್ ಯು.